ಉತ್ತರ ಕನ್ನಡ ಜಿಲ್ಲೆಯ ಹಳ್ಳಿ ಹಳ್ಳಿಗಳಲ್ಲೂ ರಣಪ್ರವಾಹ ಹತ್ತು ದಿನಗಳ ನಿರಂತರ ಮಳೆಗೆ ಊರಿಗೆ ನುಗ್ಗಿದ ಗಂಗಾವಳಿ ಯಲ್ಲಾಪುರ ಅಂಕೋಲಾ ಹೆದ್ದಾರಿ ಪಕ್ಕದ ಗ್ರಾಮಗಳಲ್ಲಿ ನೀರೋ ನೀರು ಮನೆ ಕುಸಿಯುವ ಭೀತಿಯಲ್ಲಿದ್ದಾರೆ ಕುರ್ವೆ ಗ್ರಾಮಸ್ಥರು ಅವರನ್ನು ಸ್ಥಳಾಂತರಿಸಲಾಗಿದೆ ಹತ್ತು ದಿನಗಳಿಂದ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಅದರಲ್ಲೂ ಕಳೆದೆರಡು ದಿನಗಳಿಂದ ಮಳೆಯ ಆರ್ಭಟ ಹೆಚ್ಚಾಗಿದ್ದು ಮಳೆಗೆ ತತ್ತರಿಸಿ ಹೋಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಜನ ಯಲ್ಲಾಪುರ ಅಂಕೋಲಾ ಹೆದ್ದಾರಿ ಪಕ್ಕದ ಗ್ರಾಮಗಳಲ್ಲಿ ಈ ರೀತಿ ನೀರು ಮನೆ ಕುಸಿಯುವ ಭೀತಿ ಇದೆ ಕುರ್ವೆ ಗ್ರಾಮ ಇದು ಗ್ರಾಮಸ್ಥರನ್ನು ಸ್ಥಳಾಂತರಿಸಲಾಗಿದೆ ಆವರಿಸಿರುವ ನೀರು ತಗ್ಗತಾ ಇಲ್ಲ ಮಳೆಯ ಪ್ರಮಾಣ ಕೂಡ ಕಡಿಮೆ ಆಗ್ತಿಲ್ಲ ಹೀಗಾಗಿ ಮನೆ ಕುಸಿಯುವಂತ ಭೀತಿ ಯಲ್ಲಾಪುರ ಅಂಕೋಲಾ ಹೆದ್ದಾರಿ ಪಕ್ಕದ ಗ್ರಾಮಗಳ ಚಿತ್ರಣ ಇದು ಇನ್ನು ಧಾರವಾಡ ಅಳ್ನಾವರದ ಆರೋಗ್ಯ ಕೇಂದ್ರದ ಗೋಡೆ ಕುಸಿತ ಆಗಿದೆ ಮಳೆಯ ಅಬ್ಬರಕ್ಕೆ ಆಸ್ಪತ್ರೆಯ ಕೊಠಡಿ ಕುಸಿದಿದ್ದು ಒಂದು ವಾರದಿಂದ ಭಾರಿ ಮಳೆ ಸುರಿತಾ ಇರುವ ಪರಿಣಾಮವಾಗಿ ಮಳೆಯ ಅಬ್ಬರಕ್ಕೆ ಆಸ್ಪತ್ರೆಯ ಕೊಠಡಿ ಕುಸಿದುಬಿದ್ದಿದೆ ಕುಸಿದ ಕೊಠಡಿಯ ಪಕ್ಕದಲ್ಲೇ ಬಾಣಂತಿಯರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಆ ವಾರ್ಡ್ನಲ್ಲಿ ಮೂವರು ಬಾಣಂತಿಯರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಕೊಠಡಿ ಕುಸಿದು ಬಿದ್ದಿದೆ ಅಂತನ ಇದು ಧಾರವಾಡ ಅಳ್ನಾವರದ ಆರೋಗ್ಯ ಕೇಂದ್ರದ ಗೋಡೆ ಮಳೆಯ ಅಬ್ಬರಕ್ಕೆ ಈ ರೀತಿ ಕುಸಿದಿದೆ ಈ ಕುಸಿದ ಕೊಠಡಿಯ ಪಕ್ಕದ ಕೊಠಡಿಯಲ್ಲೇ ಮೂವರು ಬಾಣಂತಿಯರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅದೃಷ್ಟವಶಾತ್ ಯಾವುದೇ ಅಪಾಯ ಯಾರಿಗೂ ಸಂಭವಿಸಿಲ್ಲ ಒಂದು ವಾರದಿಂದ ಭಾರಿ ಮಳೆ ಸುರಿತಾ ಇರೋದರ ಪರಿಣಾಮ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್